ಸಮಾಜದ ಮುಖ್ಯವಾಹಿನಿಯಾಗಿ ಕೆಲಸ ಮಾಡುವ ಪತ್ರಕರ್ತರು ಕೋವಿಡ್-19 ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಎಲ್ರಿಗೂ ಬುದ್ಧಿ ಹೇಳ್ತಿರ್ತೀವಿ, ಎಲ್ಗಾಪಟ ಮಾಡ್ತಿರ್ತೀವಿ, ನೀವು ಹಂಗಿರಬೇಕು ಹಿಂಗಿರಬೇಕು ಅಂತಿರ್ತೀವಿ. ನಾವು ಅಥವಾ ಛಾಯಾಗ್ರಾಹಕರು ಎಲ್ಲ ಕಡೆ ಓಡಾಡ್ತಿರ್ತೀವಿ, ನಮ್ಮನ್ನ ಯಾರೂ ಕೇಳಲ್ಲ. ನೀವು ಚೆನ್ನಾಗಿದ್ದೀರಾ ಅಂದರೂ ಕೇಳಲ್ಲ. ನಮ್ಮ ಜೊತೆ ಚೆನ್ನಾಗಿದ್ದಾರೆ, ನಾವು ಹತ್ರಕ್ಕೆ ಹೋದ್ರೆ ಮನೆ ಬೀಗ ಹಾಕಾಕ್ಬಿಡ್ತಾರೆ. ಎಂಥ ದುರಂತ ನೋಡಿ, ಎಂಥ ಪರಿಸ್ಥಿತಿ ಅಂದರೆ, ನಿಜಕ್ಕೂ ಇದು ಗಂಭೀರವಾದ ವಿಚಾರ. ಮನುಷ್ಯನ ಸಂಬಂಧಗಳು ಕೂಡ ಹೆಂಗೆ ದೂರ ಆಗ್ತವೆ ಅಂತಂದರೆ, ಸಲ್ಯೂಟ್ ಹೊಡಿಬೇಕಾದವ್ರನ್ನ ಮನೆಯಿಂದ ಹೊರಗಡೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಜನ, ತುಂಬ ಜನ. ಇದು ಕೊರೋನಾ ಕಲಿಬೇಕಾದಂಥ ಪಾಠ, ಕಲಿಸ್ಬೇಕಾದಂಥ ಪಾಠ. 24 ಗಂಟೆ ತಮ್ಮ ಜೀವದ ಹಂಗನ ತೊರೆದು ಕೆಲಸ ಮಾಡೋ ಪತ್ರಕರ್ತರು ಬಹುಶಃ ಯಾರು ನೆನೆಸ್ಕೊಳ್ತಾರೆ ಬಿಡಿ, ಆಯಿತಾ, ಚಿಂತೆ ಇಲ್ಲ, ಯಾರೇನು ನೆನೆಸ್ಕೋಬೇಕಾಗಿಲ್ಲ. ಅವ್ರಿಗೊಂದು ಹೆಂಡತಿ ಮಕ್ಕಳಿದೆ, ಅವ್ರಿಗೊಂದು ಜೀವ ಇದೆ, ಅವ್ರಿಗೊಂದು ಬದುಕಿದೆ, ಯಾರೂ ಕೇಳಲ್ಲ. ಅವ್ರು ಕೇಮಿ ಆಗಬೇಕು, ಅವ್ರು ಕೆಲಸ ಆಗಬೇಕು. ಸಾರ್ ಕ್ಯಾಮ್ರಾ ಕಳಿಸ್ಕೊಡಿ ಸಾರ್, ಸಾರ್ ಅಕ್ಕಿ ಕೊಡ್ತಿದ್ದೀನಿ ಸಾರ್, ಸಾರ್ ರಾಗಿ ಕೊಡ್ತಿದ್ದೀನಿ ಸಾರ್, ಸಾರ್ ಕಾಳಿಕಮಸ್ತಮ್ಮಲ್ಲಿ ಇದ್ದೀನಿ ಸಾರ್, ಸಾರ್ ಚಿಕ್ಕಮಂಡ್ಯದಲ್ಲಿದ್ದೀನಿ ಸಾರ್. ಅಲ್ರಿ, ಹಿಂಗೆ ಹೇಳ್ತಿರಲ್ಲ, ಒಬ್ಬ ಸಂಘಟನೆ ಆದ್ರೂ ಪತ್ರಕರ್ತರೆ ನೀವು ಹೆಂಗಿದ್ದೀರಿ ಅಂತ ಕೇಳಿದಿರೇನ್ರಿ? ಹಾಂ, ನೀವು ಹೆಂಗೆ ಚಾನೆಲ್ ನಡೆಸ್ತಿದ್ರಿ ಅಂತ ಕೇಳಿದಿರೇನ್ರಿ? ನಿಮ್ಮ ಕಷ್ಟ ಸುಖ ಅಂತ ಏನು ಕೇಳಿದಿರೇನ್ರಿ? ನಿಮ್ಮ ಸಿಬ್ಬಂದಿ ಹೆಂಗೆ ಕೆಲಸ ಮಾಡ್ತಿದ್ರಿ ಅಂತ ಕೇಳಿದಿರೇನ್ರಿ? ನಿಮ್ಮ ಸಿಬ್ಬಂದಿ ದೂರದಿಂದ ಹೆಂಗೆ ಬರ್ತಾ ಇದ್ದಾರೆ ಅಂತ ಕೇಳಿದಿರೇನ್ರಿ? ನಮ್ಮನ್ನ ಇವತ್ತು ಆರೋಗ್ಯ ತಪಾಸಣೆ ಮಾಡಿದ್ರೆ ನಮ್ಮನ್ನೇ ಒಂಥರ ಅಸ್ಪೃಶ್ಯತಾರೆ ನೋಡ್ತೀರಿ ನೀವು. ಹತ್ರ ಬರೋಕ್ಕಾಗೋದಿಲ್ಲ ನಿಮಗೆ. ಮನುಷ್ಯನಿಗೆ ಹೇಳ್ತೀನಿ ಕೇಳಿ, ಹೃದಯವಂತಿಕೆಗಿಂತ ಇನ್ನೊಂದು ಕೊರೋನಾ ಇನ್ನೊಂದಿಲ್ಲ. ಹೃದಯವಂತಿಕೆ ಯಾವನಿರಲ್ಲ, ಅವನೆಲ್ಲ ಕೊರೋನಾನೇ. ಅವನು ನಿಕೃಷ್ಟ, ಅವನು ಪಾಪಿ. ಪತ್ರಕರ್ತರು ಯಾರನ್ನ ಮೆಸ್ಸ ಕೆಲಸ ಮಾಡ್ತಿಲ್ಲ ರೀ. ಇಂಥ ಸಂದರ್ಭದಲ್ಲೂ ಎಲ್ಲ ಬೀಗ ಹಾಕೊಂಡು ಮನೆ ಸೇರ್ಕೋಬೋದಾಗಿತ್ತು, ಅದು ಬೇರೆ ವಿಚಾರ. ಯಾಕೆ ಕೆಲಸ ಮಾಡ್ತಿದ್ದಾರೆ? ಅದು ನಮ್ಮದು, ನಮ್ಮ ಕೆಲಸ ಅಂತ ಮಾಡ್ತಿರೋದು. ಯಾವ ದುಡ್ಡುಗೋಸ್ಕರ ಯಾರು ಮಾಡ್ತಾ ಇಲ್ಲ. ಈ ತರ ಈ ನಿಕೃಷ್ಟವಾದ ಬುದ್ಧಿ ಮನಸ್ಸು ಇಟ್ಕೊಂಡಿದ್ದಾರಲ್ಲ, ಸಾಧ್ಯ ಆದ್ರೆ ಈ ನ್ಯೂಸ್ ನೋಡ್ಬಿಟ್ಟು ನಾಚಿಕೆಯಬೇಕು ನಿಮಗೆ. ಅಂಬೇಡ್ಕರ್ ಭವನದ ಆವರಣದಲ್ಲಿ ನಡೆದ ಶಿಬಿರದಲ್ಲಿ ಪತ್ರಕರ್ತರ ಗಂಟಲು ದ್ರವವನ್ನು ಸಂಗ್ರಹಿಸಲಾಯಿತು. ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಛಾಯಾಗ್ರಾಹಕರು, ವರದಿಗಾರರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ, ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಗಂಟಲು ದ್ರವವನ್ನು ಪರೀಕ್ಷೆಗೆ ಕಳುಹಿಸಿಕೊಡಲಿದ್ದು ಇನ್ನೆರಡು ದಿನಗಳಲ್ಲಿ ಫಲಿತಾಂಶ ದೊರೆಯಲಿದೆ ಎಂದರು. ನಾವು ಮಂಡ್ಯ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಏನು ಸರ್ಕಾರದಿಂದ ಆದೇಶ ಬಂದಿದೆ ಮತ್ತು ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಇವತ್ತು, ನಾಳೆ, ನಾಡಿದ್ದು 3 ದಿನ ನಮ್ಮ ಏನು ಮಾಧ್ಯಮ ಮಿತ್ರರು, ಪತ್ರಿಕೋದ್ಯಮರು, ಟಿವಿ ಚಾನಲ್ ಮಿತ್ರರುಗಳು ಅವರೆಲ್ಲ ಈ ನೋಡ್ತಾ ಇದ್ದೀವಿ, COVID-19 ತಡೆಗಟ್ಟುವ ಒಂದು ನಿಟ್ಟಲ್ಲಿ ಅವರ ಭಾಗಿತ್ವ ಬಹಳ ಮುಖ್ಯವಾದದ್ದು. ಹಾಗಾಗಿ ಅವರ ಒಂದು ಆರೋಗ್ಯ ರಕ್ಷಣೆ, ಜೀವ ರಕ್ಷಣೆಗೋಸ್ಕರ ಈ 3 ಜನ ನಾವು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ನಮ್ಮ ಸ್ಥಳೀಯ ಲೋಕಲ್ ಮೀಡಿಯಾ ಛಾಯಾಗ್ರಾಹಕರು ಎಲ್ಲ ಮಾಧ್ಯಮದವರ ಒಂದು ಏನು ಗಂಟಲಿನ ದ್ರವ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ವಾರ್ತಾಧಿಕಾರಿ ಹರೀಶ್ ಹಾಜರಿದ್ದರು.